ಕಷ್ಟತೆ ಗುಡಿಸಲು ಹೊರಗೆಯ ಪರಿಹಾರ ಪ್ರಜಾಪ್ರಭುತ್ವಕ್ಕೆ ಆಮಾದಿ ಸರ್ಕಾರ. ಮತ್ತೊಂದು ಕಡೆ ಹೋರಾಟ ವಿಚಾರಕ್ಕೆ ಬರೋದಾದ್ರೆ 2018 ಚುನಾವಣೆಯಲ್ಲಿ ಕೊನೆ ಗಳಿಗೆಯಲ್ಲಿ ಕೊನೆ ಕ್ಷಣದಲ್ಲಿ ಕೊನೆ ಸೆಕೆಂಡ್ನಲ್ಲಿ ಏನಾಯಿತು ರಾಜ್ಯ ರಾಜಕೀಯದಲ್ಲಿ ವಿಜಯನ್ ಅವರ ವಿಚಾರದಲ್ಲಿ ಅನ್ನೋದು ಎಲ್ಲರಿಗೂ ಗೊತ್ತು. ಈ ಬಾರಿ ಅತಿ ದೊಡ್ಡಾಗಿ ಚರ್ಚೆ ಆಗಿದ್ದಂಥದ್ದು ವರುಣಾಗೆ ಹೋಗ್ತಾರೆ ವಿಜಯನ್ ಅವರು ಅಂತ. ಕೊನೆ ಕ್ಷಣದಲ್ಲಿ ಸೋಮಣ್ಣ ಎರಡು ಕ್ಷೇತ್ರಗಳಿಂದ, ಆರ್ ಅಶೋಕ್ ಎರಡು ಕ್ಷೇತ್ರಗಳಿಂದ, ಯಡಿಯೂರಪ್ಪನವರು ವಿಜಯನ್ ಅವ್ರನ್ನ ಮಾತ್ರ ಸೇಫ್ ಮಾಡಿಕೊಂಡ್ರು ಶಿಕಾರಿಪುರದಲ್ಲಿ ಅನ್ನೋ ಚರ್ಚೆ ಕೂಡ ಇದೆ. ಸೇಫ್ ಅಂತ ತಾವು ಅನ್ಕೊಂಡ್ರೆ ನನಗೆ ಮೂರನೇ ಸಲ ಹಳ್ಳಿಗೆ ಹೋಗತಕ್ಕಂಥ ಅವಶ್ಯಕತೆ ಇರ್ತಿರಲಿಲ್ಲ. ನಾನು ರಾಜ್ಯದ ಉಪಾಧ್ಯಕ್ಷನಾಗಿ 6-7 ಜಿಲ್ಲೆಗಳಿಗೆ ಪ್ರವಾಸ ಮಾಡಿ ಬಂದಿದ್ದೇನೆ. ವರ್ಣಗೂ ಕೂಡ ಹೋಗಿ ಭೇಟಿಯನ್ನು ಕೊಟ್ಟಿದ್ದೇನೆ. ಯಡಿಯೂರಪ್ಪನವರು ಕೂಡ ತಂದೆಯವರು ಕೂಡ ನಿರಂತರ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಈಗ ನನ್ನ ಕರ್ತವ್ಯ ನನ್ನ ಕ್ಷೇತ್ರದಲ್ಲಿ ನಮ್ಮ ಮತದಾರರನ್ನು ಮನೆ ಮನೆಗೂ ತಲುಪಬೇಕಾಗಿರ್ತಕ್ಕಂಥ ನನ್ನ ಕರ್ತವ್ಯ. ಮೊದಲ ಚುನಾವಣೆ ಆಗಿರೋದ್ರಿಂದ ಇನ್ನೂ ಹೆಚ್ಚು ಗಂಭೀರವಾಗಿ ತೆಗೆದುಕೊಂಡು ಪ್ರವಾಸ ಮಾಡ್ತಾ ಇರೋದ್ರಿಂದ ಬಹುಶಃ ಇನ್ನು ಮತ್ತೆ ರಾಜ್ಯದಲ್ಲಿ ಪ್ರವಾಸ ಮಾಡ್ತಕ್ಕಂಥದ್ದು ಕಡಿಮೆ ಅಂತ ಅಂದ್ಕೊಂಡಿದ್ದೇನೆ. ಎಸ್, ಇನ್ನು ಕೆಲವೇ ದಿನಗಳ ಆಟ ಚುನಾವಣೆ. ಮತದಾನ May 10, 13 ಫಲಿತಾಂಶ. BJP ಟಾರ್ಗೆಟ್ 150, ನಾವು 150 ರೀಚ್ ಮಾಡೇ ಮಾಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದೀರಾ. ಆಬ್ವಿಯಸ್ಲಿ ಕಾಂಗ್ರೆಸ್ ಮತ್ತು JDS ಕೂಡ ತನ್ನದೇ ಸ್ಟ್ರಾಟಜಿ ಮಾಡಿದೆ. ಸ್ವಂತ ಬಲದ ಮೇಲೆ BJP ಅಧಿಕಾರಕ್ಕೆ ಬಂದರೆ ಮುಂದಿನ ಸರ್ಕಾರದಲ್ಲಿ ವಿಜಯೇಂದ್ರ ಅವರ ಪೊಸಿಷನ್ ಏನಾಗಿದೆ? ವಿಜಯೇಂದ್ರ ಪೊಸಿಷನ್ ಏನು ಅಂತಕ್ಕಂಥದ್ದು ಮುಖ್ಯ ಅಲ್ಲ. ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರಬೇಕು ಅನ್ನೋದು ಲಕ್ಷಾಂತರ ಕಾರ್ಯಕರ್ತರ ಒಂದು ನಿರೀಕ್ಷೆ, ಒಂದು ತಪಸ್ಸಿನ ರೀತಿ ಹೊತ್ತು ಹಗಲು ರಾತ್ರಿ ಹೊತ್ತು ಪಕ್ಷದ ಯಶಸ್ಸಿಗೋಸ್ಕರ ದುಡಿತಾ ಇದ್ದಾರೆ. ಯಡಿಯೂರಪ್ಪನವರು ಕೂಡ ಈ ವಯಸ್ಸಿನಲ್ಲೂ ಕೂಡ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಿದ್ದಾರೆ, ಮುಖ್ಯಮಂತ್ರಿಗಳು ಪ್ರವಾಸ ಮಾಡ್ತಿದ್ದಾರೆ, ಪ್ರಧಾನಮಂತ್ರಿಗಳು ಅಮಿತ್ ಶಾ ಅವರು, ನಡ್ಡಾಜಿ ಅವರು ಎಲ್ಲರೂ ಕೂಡ ಪ್ರವಾಸ ಮಾಡ್ತಾ ಇದ್ದಾರೆ. ಹಾಗಾಗಿ ವಿಜಯೇಂದ್ರ ಏನಾಗ್ತಾನೆ ಅನ್ನೋದು ಮುಖ್ಯ ಅಲ್ಲ. ಡಬಲ್ ಇಂಜಿನ್ ಸರ್ಕಾರ ಅಂದರೆ ಭಾರತೀಯ ಜನತಾ ಪಕ್ಷ ಮತ್ತೊಮ್ಮೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು, ಅಭಿವೃದ್ಧಿಯ ಪರ್ವ ಅದು ಮುಂದೆ ಕೂಡ ಸಾಗಬೇಕು, ಅದು ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು.